ಇವತ್ತು ನಾವು 4,900 ಮೇಲ್ಪಟ್ಟು ಮನೆಗಳನ್ನು ಕೊಟ್ಟಿದ್ದೀವಿ. ಸುಮ್ಮನೆ ಹೇಳ್ತೀವಿ, ನೀವು ಹೇಳ್ತಾ ಇರ್ರಿ, ಸುಳ್ಳು ಹೇಳ್ತಾರೆ ಅಂತಲೇ ಇದ್ರು. ಬಡವರಿಗೆ ಒಂದು ಸೂರ್ಯನ ಪ್ರಭಾವ ಎಷ್ಟಿದೆ ಅಂತ ನೀವು ನೋಡ್ತಾ ಇದ್ದೀರಿ. 52,000 ಮನೆ ನಾವು ಮುಗಿಸಿದ್ದೀವಿ 492 ಎಕರೆ ಜಾಗದಲ್ಲಿ. ಒಂದು ಹಿಂದೆ ಸರ್ಕಾರ ಮಾಡಬೇಕಾದ ಕೆಲಸ ಇದು. ಅವ್ರ ಕಾಲದಲ್ಲೇ ದುಡ್ಡು ಬಂದಿದ್ದು, ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ 2 ವರ್ಷದ ಮೇಲಿದ್ದರು. ನಾವು ಬಂದ ಮೇಲೆ ಜಾಗ ತಗೊಂಡು ಏನೆಲ್ಲ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ನೀವೇ ನೋಡ್ತೀರಿ. ಗಂಡ ಹೆಂಡತಿ 2 ಮಕ್ಕಳು ಬದುಕೋದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು. ವಿಶ್ವನಾಥು ತುಂಬ ಶ್ರಮ ವಹಿಸಿದ್ದಾರೆ. ನನಗನ್ನಿಸ್ತದೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ, ದಾಸರಹಳ್ಳಿಯಲ್ಲಿ, ಯಶವಂತಪುರದಲ್ಲಿ, ಆನೇಕಲ್ನಲ್ಲಿ, ಮತ್ತು ನಮ್ಮ ಅರವಿಂದ ಲಿಂಬಾವಳಿ ಮಾದೇವಪುರದಲ್ಲಿ, ಕೆ ಆರ್ ಪುರಂನಲ್ಲಿ ಒಟ್ಟು 52,000 ಮನೆ ಈಗಾಗಲೇ ಮುಗಿತಾ ಬಂದಿವೆ. ಸುಮಾರು 14,000-15,000 ಮನೆ ವಿಶ್ವನಾಥ್ ಅವ್ರ ಕ್ಷೇತ್ರದಲ್ಲಿ ಆಗ್ತವೆ. ಈ 52,000 20,000-25,000 ಮನೇನ ಮಾರ್ಚ್ ಏಪ್ರಿಲ್ ಒಳಗಡೆ ಕೊಡ್ತೀವಿ ನಾವು. 6,00,000-6.5 ಲಕ್ಷ ಮೊದಲು ಈ ಥರ ರೈಟ್ ಇದ್ದಿದ್ದು 10.5 ರಿಂದ 11 ಇತ್ತು, 10.5 ಆಯಿತು. ಆಮೇಲೆ ಕೊನೆಗೆ 7.97 ಲಕ್ಷ ಆಯಿತು. ಅದನ್ನು ಮುಖ್ಯಮಂತ್ರಿಗಳ ಹತ್ರ, ಅಧಿಕಾರಿಗಳ ಹತ್ರ ಏನೆಲ್ಲ ಮಾಡಿ 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 ಕೊನೆಗೆ ಇವಾಗ 6,00,000-6.5 ಲಕ್ಷ ಅವ್ರು ಮಾಡ್ತಾರೆ. ಆ ಕೆಲವು ಕೂಡ ಸರ್ಕಾರ ಮಾಡೋದು ಅಂತ ಮಾಡಿ ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೀವಿ. ಸುಮಾರು 6 ಲಕ್ಷದಲ್ಲಿ 50,000 ರೂಪಾಯಿ ಕಟ್ಟಿದ್ರೆ 5.5 ಲಕ್ಷಕ್ಕೆ 20 ವರ್ಷ ಲೀವ್ ಲೋನ್ 6-7% ಬಡ್ಡಿ ಮಾಡಿದ್ದೀವಿ. ಅವ್ರು ಗ್ಯಾರಂಟಿ ಕೇಳ್ತಾರೆ, ಇವಾಗ ಗ್ಯಾರಂಟಿನೂ ಇಲ್ಲ. ಅವ್ರು ಏನಿದೆ ಮನೆ ಅದೇ ಗ್ಯಾರಂಟಿ ಅಷ್ಟೇ. ಅವ್ರು ಸಾಲ ತೀರಿಸ್ಕೋಬೋದು, ತುಂಬ ಚೆನ್ನಾಗಿದೆ. ನನಗನ್ನಿಸ್ತದೆ ಮೂಲಭೂತ ಸೌಕರ್ಯಗಳಿವೆ. ಮತ್ತು ಇದಕ್ಕಿನ್ನೂ ಒಂದು 4-5 ಕಡೆ ಒಂದೊಂದು PHC ಮಾಡ್ತಾಯಿದ್ದೀವಿ, ಅಂಗನವಾಡಿ ಕೇಂದ್ರ ಮಾಡ್ತಾಯಿದ್ದೀವಿ. ಸಾಮಾನ್ಯರು ಬದುಕೋದಕ್ಕೂ ಕೂಡ ಆರೋಗ್ಯವಂತರಾಗಿರಬೇಕು ಅನ್ನೋ ಧೋರಣೆಯಿಂದ ಇವತ್ತು ಮಾಡಿದ್ದೀವಿ. ಇವೆಲ್ಲವೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ. ನಾವು ಇವ್ರಿಗೆ ಎಷ್ಟಾಗ್ತದೋ ಅಷ್ಟು ಸಬ್ಸಿಡಿ. ಇವಾಗ ನಾವು 2,70,000 ಜನರಲ್ಗೆ ಆಗ್ತದೆ, 3.5 ಲಕ್ಷ SC/ST ಇನ್ನಿತರಿಗಾಗ್ತದೆ, ಅದು ಡಬ್ಬಲ್ ಆಗ್ತಾಯಿದ್ದೀವಿ. ಏನು 10 ಲಕ್ಷ ಮೇಲಿತ್ತು, ಅದನ್ನು 7,90,000 ಬಂದಿದ್ದು. ಆ 7,90,000 ನಾವು 6.5 ಲಕ್ಷ ಮಾಡಿ 1,40,000 ಮತ್ತೆ ಅದು ಇನ್ಕ್ಲೂಡ್ ಆಯ್ತದೆ. ಮತ್ತು 6 ಲಕ್ಷ ಏನು ಮಾಡಿದ್ದೀವಿ ಅವ್ರಿಗೂ ಕೂಡ ಅಷ್ಟೇ ಇದಾಯ್ತದೆ. ಟೋಟಲಿ ಸಬ್ಸಿಡಿ 5 ಲಕ್ಷ ರೂಪಾಯಿ ಅವ್ರಿಗೂ ಸಬ್ಸಿಡಿ, 5 ಲಕ್ಷ ಸಬ್ಸಿಡಿ ಪ್ಲಸ್ ಲ್ಯಾಂಡ್ ಕಾಸ್ಟು ಇದೆಲ್ಲವೂ ಫ್ರೀ ಆಯ್ತದೆ. ಮಾಡಿದ್ರೆ ಇಷ್ಟು ಆಗಿರೋದು 6 ಲಕ್ಷ 6.5 ಲಕ್ಷ ಮಾಡಿರೋದು ಅದಾದಮೇಲೆ. ಇದು ಬಾಕಿ ಮೊದಲು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಇಡೀ ಇನ್ಫ್ರಾಸ್ಟ್ರಕ್ಚರ್ಗೆ ನಮಗೆ 30% ಹೋಗ್ತದೆ. ರಸ್ತೆ, ಮೂಲಭೂತ ಕುಡಿಯೋ ನೀರು, ರಸ್ತೆ, ಒಳಚರಂಡಿ, ಬೀದಿ ದೀಪ, STP ಪ್ಲಾಂಟ್ಸು ಇವೆಲ್ಲವೂ ಕೂಡ ಮಾಡಲೇಬೇಕಾಯ್ತದೆ. ಅದೆಲ್ಲ ಸರ್ಕಾರ ಮಾಡೋದು ಅಂತ ತೀರ್ಮಾನ ಮಾಡಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಮಾತ್ರ ಅಲ್ಲಿ ಬರ್ತಕ್ಕಂಥ ಅದರಲ್ಲಿ ಸರ್ಕಾರ ನಾವೇನು ಕೊಟ್ಟಿದ್ವಿ ಉಳಿಕೆದನ್ನು ಅವ್ರ ಹತ್ರ ನಾವು ವಸೂಲು ಮಾಡಿದ್ದೀವಿ. ಬಾಕಿ ಎಲ್ಲವೂ ಕೂಡ ಇದು ಇಡೀ ದೇಶದಲ್ಲಿ ನಡೀತಾ ಇದೆ.